ನಮಸ್ಕಾರ, ನಾನು ನನ್ನ ಹೆಸರು ಷಣ್ಮುಖ ಅಂತ. ನಾನು ಕೋಡಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂಥ ಹಳ್ಳಿಗಳಲ್ಲಿ ಕ್ಷೇತ್ರ ಕಾರ್ಯನಿರ್ವಾಹಕನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಇಲ್ಲಿ ಮಾರಸಂದ್ರ ಅನ್ನೋ ಒಂದು ಗ್ರಾಮದಲ್ಲಿ ಶ್ರೀ ಮಹಾಲಕ್ಷ್ಮಿ ಸಸ್ಯ ಉತ್ಪಾದಕರ ಸಂಘ ಅಂತ ಒಂದು ನರ್ಸರಿ ಸಸ್ಯ ಉತ್ಪಾದಕರ ಸಂಘ ಇದೆ. ಇದರಲ್ಲಿ 7 ಜನ ಸದಸ್ಯರಾಗಿದ್ದಾರೆ. ಇಲ್ಲಿ ಏನಂತಂದರೆ, ಇಲ್ಲಿ ನಮ್ಮ ಯೋಜನೆ ಏನಂದರೆ, ಇಲ್ಲಿ MKSP ಅಂದರೆ ಮಹಿಳಾ ಕಿಸಾನ್ ಸಶಕ್ತೀಕರಣ ಪರಿಯೋಜನೆ ಅನ್ನೋ ಒಂದು ಭಾರತ ಸರ್ಕಾರದ ಯೋಜನೆಯಡಿಯಲ್ಲಿ ಸ್ವಸಹಾಯ ಸಂಘಗಳಿಗೆ ಒಂದು ನರ್ಸರಿ ಸಸ್ಯ ಉತ್ಪಾದನೆಯನ್ನು ಮಾಡಿಕೊಳ್ಳುವಂಥ ಅವಕಾಶವನ್ನು ಮಾಡಿಕೊಟ್ಟಿದೆ. ಇಲ್ಲಿ ಅಂದರೆ ಕೇಂದ್ರ ಸರ್ಕಾರದಿಂದ 52,500 ರೂಪಾಯಿ ಅನುದಾನ ಬಂದಿದೆ. ಮತ್ತು ಸ್ವಸಹಾಯ ಸಂಘದ ಸದಸ್ಯರಿಂದ 17,500 ರೂಪಾಯಿ ಅನುದಾನ ಸೇರಿ 72,000 ಒಟ್ಟು ಯೋಜನೆ ವೆಚ್ಚ ಆಗಿದೆ. ಇಲ್ಲಿ ಅನೇಕ ತರಕಾರಿ ಸಸ್ಯಗಳನ್ನು ಬೆಳೆದು ಇಲ್ಲಿ ಮಾರಾಟ ಮಾಡ್ತಿದ್ದಾರೆ. ಇದನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಮತ್ತು ಇದನ್ನು ಯಾವ ರೀತಿ ಬೆಳೆಸಬೇಕು, ಸಸ್ಯಗಳನ್ನು ಯಾವ ರೀತಿ ಇದಕ್ಕೆ ಗೊಬ್ಬರವನ್ನು ತುಂಬೋದು, ಕ್ರೇಟ್ಗಳಿಗೆ ಯಾವ ರೀತಿ ಸಸ್ಯ ಉತ್ಪಾದನೆಯನ್ನು ಮಾಡೋದು ಅನ್ನೋದನ್ನು ಇಲ್ಲಿ ಸದಸ್ಯರು ತಿಳಿಸ್ಕೊಡ್ತಾರೆ. ನನ್ನ ಹೆಸರು ನಾಗಮ್ಮ ಅಂತ. MKSP ಯೋಜನೆ ಅಡಿಯಲ್ಲಿ ಮಹಿಳಾ ಸತಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಮಾರಸಂದ್ರ ಗ್ರಾಮದಲ್ಲಿ ಶ್ರೀ ಮಹಾಲಕ್ಷ್ಮಿ ಸಸ್ಯ ಉತ್ಪಾದಕರ ಸಂಘ ಅಂತ ಇದು ಮಾಡಿಕೊಂಡು ಅದರಲ್ಲಿ 7 ಜನ ಸದಸ್ಯರು ಸೇರ್ಕೊಂಡಿದ್ದೀವಿ. ಅದರಲ್ಲೆಲ್ಲ ಒಟ್ಟಿಗೆ ಕೆಲಸ ಮಾಡ್ತೀವಿ. ಮತ್ತು ಕೋಕೋ ಪಿಟ್ಟು ಮತ್ತು ಇದು ಮಾಡಿಕೊಂಡು ಕ್ರೇಟ್ಗಳಿಗೆಲ್ಲ ತುಂಬಿ ಎಲ್ಲರೂ ಕೆಲಸ ಮಾಡಿ ಒಂದೊಂದೇ ಬೀಜ ಅದಕ್ಕೆ ಹಾಕಿ ಅದನ್ನ ನೀರು ಎಲ್ಲ ಹಾಕಿ ಬೆಳೆಸಿ ಅದನ್ನ ಸಸಿಗಳನ್ನ ಮಾರಾಟ ಮಾಡ್ತೀವಿ. ಇಲ್ಲಿ ಯಾವ ರೀತಿ ಸಸಿ ಮಡಿಗಳನ್ನ ತಯಾರು ಮಾಡ್ಕೋತೀವಿ ಅನ್ನೋದನ್ನ ತೋರಿಸ್ತೀವಿ. ಇವಾಗ ಇದು ಕೋಕೋ ಪಿಟ್ಟು 5 ಕೆಜಿ ಇರುತ್ತದೆ. ಇದಕ್ಕೆ 20 ಲೀಟ್ರ್ ನೀರು ಹಾಕಿದ್ರೆ 40 ಕೆಜಿ ಗೊಬ್ಬರ ಆಗ್ತದೆ. ಇದನ್ನ ಕ್ರೇಟ್ಗೆ ತುಂಬಿ ಬೀಜ ಹಾಕೋದು. ಕೋಕೋ ಪಿಟ್ಗೆ ಈ ರೀತಿ ನೀರು ಹಾಕಿ ಎಲ್ಲ ನೀರನ್ನೆಲ್ಲ ಇದಾಗುತ್ತದು. ನಂತರ ನೀರು ಹಾಕಿ ಎಲ್ಲ ಕಲಸ್ಬೇಕು ಈ ಜೊತೆ. ಇದು ಸರ್
ನೀರಲ್ಲಿ ಈ ಥರ ಎಲ್ಲ ಕಲಸಿ ಪುಡಿ ಮಾಡಿ ಈ ರೀತಿ ಕೋಕೋ ಪಿಟ್ ತಯಾರಾದನ್ನು ಕ್ರೇಟ್ಗಳಿಗೆ ತುಂಬಿ ಇಟ್ಟು ಇಡಬೇಕು. ಈ ಥರ ಬಿಗಳಲ್ಲೆಲ್ಲ ಕುರುಗೆ ತುಂಬಿ ಇಡಬೇಕು. ಕೋಕೋ ಪಿಟ್ ತುಂಬಿದಂಥ ಕ್ರೇಟ್ಗಳಿಗೆ ಗುಳಿಗಳಿಗೆ ಒಂದೊಂದೇ ಬೀಜ ಹಾಕಬೇಕು. ಒಂದು ಕ್ರೇಟ್ನಲ್ಲಿ 98 ಸಸಿಗಳನ್ನು ಹಾಕ್ಬೋದು. ಬೀಜಗಳು ಈ ರೀತಿ ಬೀಜಗಳು ಹಾಕಿದ ನಂತರ ಮೇಲೆ ಪುನಃ ಗೊಬ್ಬರನ ತುಂಬಿ ಇಡಬೇಕು. ಬೀಜ ಹಾಕಿದಂಥ ಕ್ರೇಟ್ಗಳನ್ನು ಈ ರೀತಿ ಪಾಲತ್ತಿನ ಪೇಪರ್ ಮೇಲೆ ಜೋಡಿಸ್ಬೇಕು. ಈ ಪಾಲತ್ತಿನ ಪೇಪರ್ ಮೇಲೆ ಜೋಡಿಸೋದ್ರಿಂದ ಸಾಕ ಉತ್ಪತ್ತಿ ಜಾಸ್ತಿ ಆಯ್ತದೆ. ಅದರಿಂದ ಬೇಗನೆ ಮೊಳಕೆ ಬೀಜಗಳು ಬೇಗನೆ ಮೊಳಕೆ ಹೊಡೆದು ಬರ್ತವೆ. ಈ ರೀತಿಯಾಗಿ ಬೆಡ್ ಮೇಲೆ ಜೋಡಿಸ್ಬೇಕು. ಮೂರು ಬೆಡ್ ಇರುತ್ತೆ, 20 ಉದ್ದ, 4 ಅಗಲ, 1/2 ಎತ್ತರ ಇರುತ್ತೆ. ಇದರಲ್ಲಿ 3 ಬೆಡ್ಡಿಂದ 12,000 ಸಸಿಗಳನ್ನ ನಾವು ಬೆಳೆಸ್ಬೋದು. ಒಂದು 25 ದಿವಸ ಆದಮೇಲೆ ಸಸಿಗಳನ್ನ ನಾವು ಮಾರಾಟ ಮಾಡೋಕ್ಕೆ ಮಾಡ್ತೀವಿ. ಇದು ರೋಸ್ ಗ್ಯಾನು. ಪ್ರತಿದಿನ ಅಂದರೆ ಬೆಳಗ್ಗೆ ಅಥವಾ ಸಾಯಂಕಾಲ ದಿನಕ್ಕೊಂದು ಸಾರಿ ನೀರನ್ನ ಇದ್ದ ತೆಳ್ಳಗೆ ನೀರನ್ನು ಚಿಮುಕಿಸ್ಬೇಕು. ಮೊಳಕೆ ಬರಲಿ ಹೋಗಿಲ್ಲ. ಬಿತ್ತನೆ ಹಾಕಿದ 5 ದಿವಸದ ನಂತರ ಈ ರೀತಿ ಮೊಳಕೆ ಬಂದಿರುತ್ತೆ. ಈ ರೀತಿ ಬೀಜ ಸಸಿ ಮೊಳಕೆ ಬಂದಮೇಲೆ 22-25 ದಿವಸವರೆಗೆ ಸಸಿನ ನಾವು ಮಾರಾಟ ಮಾಡ್ಬೋದು. ದಿನಕ್ಕೆ 2 ಸಾರಿ, ದಿನಕ್ಕೆ ಬೆಳಗ್ಗೆ ಅಥವಾ ಸಾಯಂಕಾಲ ಡೈಲಿ ನೀರನ್ನು ಹಾಕಬೇಕು. ಇಲ್ಲಿ ಸಸಿಗಳಿಗೆ ಬೇಡಿಕೆ ಹೆಚ್ಚಾಗ್ತಾ ಇದೆ, ಅದಕ್ಕೆ ನಾವು ಇನ್ನು ಮುಂದೆ ಕೆಲಸ ಮಾಡಿ ದೊಡ್ಡದಾಗೆ ಇನ್ನೂ ಮಾಡ್ಕೋಬೇಕು ಅಂತ ಯೋಜನೆ ಇಟ್ಕೊಂಡಿದ್ದೀವಿ. ಸುತ್ತಮುತ್ತ ರೈತರು ಇಲ್ಲೆಲ್ಲಾದರೂ ಬೆಳೀತಾರೆ, ಅದರಿಂದ ಸಸಿಗಳಿಗೆ ಬೇಡಿಕೆ ಜಾಸ್ತಿ ಇದೆ. ಮುಂದಿನ ವರ್ಷಕ್ಕೆ ಇನ್ನೂ ದೊಡ್ಡದಾಗಿ ಮಾಡ್ಕೋಬೇಕು ಅಂತ ಯೋಜನೆ ಇಟ್ಕೊಂಡಿದ್ದೀವಿ.